ಕೊಟ್ಟಿದ್ದಾರೆ. ಗುರುಗಳಿಗೆ ಮತ್ತು ಗುರುವಂದನೆಯನ್ನು ಇಟ್ಟಿದ್ದಾರೆ. ಪೂಜ್ಯರ ಗುರುವಂದನೆಯನ್ನು ಎಲ್ಲ ಮಾಡಿ ಸಂತೋಷದಿಂದ ಮಹೇಶ್ವರ ಸ್ವಾಮಿ ಇವತ್ತು ಪ್ರತಿಷ್ಠಾಪನೆ ಆಯಿತು. ಆ ಬೆಟ್ಟದ ಮಲೆಮಹದೇಶ್ವರ ಬೆಟ್ಟದ ಪರಮ ಪೂಜ್ಯ ಗುರುಗಳಾದ ಗುರುಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ತಿರುಕುಳದಲ್ಲಿ ಒಂದು ಮಲೆಮಹದೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು. ಆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಿತು. ಅವ ಇಲ್ಲಿ ಮಲೆಮಹದೇಶ್ವರ ಸ್ವಾಮಿ ಹೊಸ ದೇವಸ್ಥಾನ, ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಸೂರ್ಯೋದಯ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟನೆ ಇದು ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಉದ್ಘಾಟನೆ ಸಮಾರಂಭವನ್ನು ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಸೂರ್ಯೋದಯ ಶಿಕ್ಷಣ ಸಂಸ್ಥೆಯಿಂದ ಮಲೆಮಹದೇಶ್ವರ ಬೆಟ್ಟದ ಗುರು ಸಾಲೂರು ಗುರು ಸ್ವಾಮಿಗಳಾದ ಗುರುಸ್ವಾಮಿಗಳಿಗೆ ಗುರುವಂದನೆ ಕಾರ್ಯಕ್ರಮ ಉಟ್ಕೊಂಡಿದ್ವಿ. ಜೊತೆಗೆ ಎಲ್ಲ ಒಂದು ಸಾಕಷ್ಟು ಮಠದಿಂದ ಪರಮ ಪೂಜ್ಯಗಳು ಬಂದಿದ್ದರು, ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 3 ದಿವಸಗಳ ಕಾಲ ಸತತವಾಗಿ ಇಲ್ಲಿ ಹೋಮ ನಡೀತು, ಸಂಸ್ಕೃತವಾಗಿ ಸಂಪ್ರದಾಯಬದ್ಧವಾಗಿ ಯೋಗ ನಡೀತು. ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದರು ಮತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಮಹದೇಶ್ವರ ಒಂದು ಹೊಸ ನೂತನ ದೇವಸ್ಥಾನವನ್ನು ಈ ತಿರುಪಳದ ಗ್ರಾಮದಲ್ಲಿ ಇವತ್ತು ಪ್ರಾರಂಭವಾಗಿದೆ. ಇಲ್ಲಿ ಸಾವಿರಾರು ಜನ ಭಾಗವಹಿಸಿದರು. ಇದು ಸಂಕೇತ ಏನಪ್ಪ ಅಂದರೆ ನಮ್ಮ ಧಾರ್ಮಿಕ ಕಲೆಯನ್ನು ಉಳಿಸೋ ಒಂದು ಉದ್ದೇಶದಿಂದ ಇವತ್ತು ಈ ದೇವಾಲಯಗಳನ್ನು ಕಟ್ಟಿಸಿದ್ದೀವಿ, ಧಾರ್ಮಿಕವಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಮಹದೇಶ್ವರನ ಬೆಟ್ಟಕ್ಕೆ ತುಂಬ ಒಂದು ದಿವಸ ಬೇಕಾಗ್ತದೆ ಹೋಗಿ ಬರೋದು. ಭಕ್ತರುಗಳು ಇಲ್ಲಿ ಹತ್ತಿರದಲ್ಲೇ ಇದೆ, ಬಂದು ಸ್ವಾಮಿ ದರ್ಶನ ಮಾಡಿ ದರ್ಶನ ಪಟ್ಟುಬಿಟ್ಟು ತಮ್ಮ ಕಷ್ಟಕಾರ್ಯಗಳನ್ನು ದೇವರಲ್ಲಿ ದೇವರಿಗೆ ಹರಕೆ ಮಾಡಿ ಬಗೆಹರಿಸ್ಕೋಬೇಕು. ಮತ್ತು ನಮ್ಮದು ಇವತ್ತೊಂದು ಏನೋ ಒಂದು ಧರ್ಮ ಸಂಕೇತ. ಇವತ್ತು ಸೂರ್ಯೋದಯ ಸಂಸ್ಥೆ ವೇದಿಕೆ ಮೇಲೆ ಮಠಾಧೀಶರುಗಳು, ಪರಮ ಪೂಜ್ಯ ಗುರುಗಳು, ಸ್ವಾಮೀಜಿಗಳು ಬಂದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ, ನಮ್ಮ ಸಂಸ್ಥೆಗೆ ಹಾಗೂ ನಮ್ಮ ಗ್ರಾಮಕ್ಕೆ, ನಮ್ಮ ತಾಲೂಕಿಗೆ ಎಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ.